ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಗೌರಿ ಲಂಕೇಶ್ ಅನ್ನು ಹತ್ಯೆಗೈದ ಕೋಮುವಾದಿ ಸಂಘಟನೆಗಳನ್ನು ನಿಷೇಧಿಸಲು ಒತ್ತಾಯಿಸಿ ಸಿಂಧನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಡಿವೈಎಸ್ಪಿ ಶ್ರೀಧರ್ ಮಾಳಿಕೇ ಸೇವೆ ಅನನ್ಯ, ಎಸ್ಪಿ ಕಿಶೋರ್ ಬಾಬು. ಹಿಂದಿನ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳ ಸ್ಥಗಿತ, ಸಚಿವ ನಾಡಗೌಡರ ಸೂಚನೆಗೆ ವಿರೂಪಾಕ್ಷಪ್ಪ ಗರಂ. ಲಾರಿಗಳ ಮುಖಾಮುಖಿ ಡಿಕ್ಕಿ, ಉರಿಯುತ್ತಿರುವ ಜ್ವಾಲೆಗೆ ಚಾಲಕರಿಬ್ಬರ ಸಜೀವ ದಹನ. ವಾರ್ತೆಗಳ ವಿವರ. ಪತ್ರಕರ್ತೆ ಹಾಗೂ ಸಮಾಜ ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರನ್ನು ಹತ್ಯೆಗೈದ ಕೋಮುವಾದಿ ಸಂಘಟನೆಗಳನ್ನು ನಿಷೇಧಿಸಲು ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟವು ಸಿಂಧನೂರಿನಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿಯು ಮಿನಿ ವಿಧಾನಸೌಧ ತಲುಪಿತು. ಬಹಿರಂಗ ಸಭೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಚಂದ್ರಶೇಖರ್ ಗೊರೆಬಾಳ್ ಮಾತನಾಡಿ, ಕಳೆದ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಎಂದು ಪತ್ರಕರ್ತೆ ಹಾಗೂ ಹೋರಾಟಗಾರ್ತಿ ಗೌರಿ ಲಂಕೇಶ್ ಅವರನ್ನು ಹತ್ಯೆಗೈದ ಪಾತಕಿ ಶ್ರೀರಾಮ ಸೇನೆಯ ಮುಖಂಡ ಪರಶುರಾಮ್ ವಾಗ್ಮೋರೆಯನ್ನು ಎಸ್ಐಟಿ ಪತ್ತೆ ಹಚ್ಚಿ ಬಂಧಿಸಿದೆ. ಗೌರಿಯ ದಾರುಣ ಸಾವನ್ನು ಕೋಮುವಾದಿಗಳು ಸಂಭ್ರಮಿಸಿದಾಗಲೇ ಈ ಕೊಲೆ ಹಿಂದಿನ ಪಿತೂರಿ ಕೋರರ ಬಗೆಗೆ ನಾಡಿನ ಪ್ರಜ್ಞಾವಂತರು ಪಟ್ಟ ಅನುಮಾನ ಈ ಬಂಧನದಿಂದ ನಿಜವಾಗಿದೆ. ಹಿಂದೂಗಳ ಹಿತ ರಕ್ಷಣೆಗೆ ಹೋರಾಡುತ್ತೇವೆ ಎಂದು ಹೇಳಿಕೊಂಡ ಸಂಘಟನೆ ಕೊಲೆ, ಹಿಂಸೆ, ಗಲಭೆಗಳಂತಹ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರುವುದು ಈಗ ಬಯಲಾಗಿದೆ. ಪರಶುರಾಮ್ ವಾಗ್ಮೋರೆಯನ್ನು ಶ್ರೀರಾಮ ಸೇನೆಯ ಪ್ರಮುಖ ಮುಖಂಡರು ಆತ ದೇಶಭಕ್ತನೆಂದು ಸಮರ್ಥಿಸಿಕೊಳ್ಳುತ್ತಿರುವುದು ನಾಗರಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಕೃತ್ಯವನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಕೊಲೆಗಿಡುಗರನ್ನು ಸಮರ್ಥಿಸುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕೆಂದು ಒತ್ತಾಯಿಸಿದರು. ಕೊಲೆ ಮಾಡಬೇಕಾದಂತದ್ದು ಪ್ರಶ್ನೆ. ಹಾಗಾಗಿ ನಮ್ಮ ಒಂದು ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಗೌರಿಯನ್ನ ಕೊಲೆ ಮಾಡಿದ ದಿನದಿಂದ ಈ ದೇಶದ, ಈ ರಾಜ್ಯದ, ಕನ್ನಡದ ಎಲ್ಲಾ ಜನಗಳು, ಇವತ್ತು ಕರ್ನಾಟಕ ಜನಗಳು ನಾವು ಕೇಳ್ತಿರೋದೇನಪ್ಪ ಅಂತ ಹೇಳಿದ್ರೆ, ಗೌರಿಯನ್ನ ಕೊಲೆ ಮಾಡಿರ್ತಕ್ಕಂಥವ್ರು ಬಲಪಂಥೀಯ ಉಗ್ರವಾದಿಗಳು. ಯಾಕಂತ ಕೇಳಿದವ್ರನ್ನ ಭಯೋತ್ಪಾದಕರು ಉಗ್ರವಾದಿಗಳಂತ ಯಾಕೆ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ, ಬಡತನದ ಬಗ್ಗೆ, ಹಸಿವಿನ ಬಗ್ಗೆ, ಅಸಮಾನತೆಯ ಬಗ್ಗೆ, ದಲಿತರ ಮೇಲೆ ಇವತ್ತು ನಡೀತಕ್ಕಂಥ ಎಲ್ಲ ಅಸ್ಪೃಶ್ಯತೆ ಬಗ್ಗೆ, ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯದ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಶ್ನೆ ಮಾಡುವಂತಹ ಪ್ರಗತಿಪರನ ಚಿಂತಕರನ್ನ ಕೊಲೆ ಮಾಡೋರು ಯಾರಾಗ್ತಾರೆ? ಭಯೋತ್ಪಾದಕರು ಹೋದ್ರಲ್ಲ ಇವತ್ತು ಸಾಲು ಸಾಲು ಭಯೋತ್ಪಾದನೆ ಮಾಡಿದ್ದಾರೆ, ಸಾಲು ಸಾಲು ಕೊಲೆ ಮಾಡಿದ್ದಾರೆ. ಅದಲ್ಲದೆ ಇನ್ನಷ್ಟು ಜನ ಯಾರು ಇವತ್ತು ಈ ಕೊಲೆಯನ್ನು ಖಂಡಿಸಿದರು, ಈ ಕೋಮುವಾದಿಗಳನ್ನು ಪ್ರಶ್ನೆ ಮಾಡಿದಾರೋ, ಅವರೆಲ್ಲರನ್ನೂ ಸಹಿತವಾಗಿ ಮುಂದೆ ಕೂಡ ಕೊಲೆ ಮಾಡ್ತೀವಿ ಅಂತೇಳಿ ಒಂದು ಹಿಟ್ ಲಿಸ್ಟ್ ಮಾಡಿದ್ದಾರೆ. ಎಂದಂತವರು ಕರ್ನಾಟಕದ ಹೆಸರಾಂತ ಜನಪದ ಲೇಖಕರು ಬರಗೂರು ರಾಮಚಂದ್ರಪ್ಪ ಅಂತವರು, ಚಂದ್ರಶೇಖರ್ ಪಾಟೀಲ್ ಅಂತವರು, ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅನ್ಬೇಕು, ಹಿಂದೂಗಳೆಲ್ಲ ನಾವು ಲಿಂಗಾಯತರು ಪ್ರತ್ಯೇಕವಾಗಿರ್ತೀವಿ ಅಂತೇಳಿ ಆ ಹಕ್ಕಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಜಾಮದಾರ ಅಂತವ್ರಿಗೆ ಇವರು ಕೊಲೆ ಬೆದರಿಕೆ ಆಗ್ತಾರಂತ ಹೇಳಿದ್ರೆ ಇವರು ಯಾರು? ಹಾಗಾದ್ರೆ ಜಾಮದಾರ್ ಅವರು ಹಿಂದೂಗಳಂತ ಇವ್ರು ಒಪ್ಪೋದಿಲ್ಲ. ಈ ಭಾರತ ದೇಶದಲ್ಲಿ ತನ್ನ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ಯಾರನ್ನು ಕೂಡ ಇವರು ಭಾರತೀಯರು ಒಪ್ಪೋದಿಲ್ಲ. ಯಾಕಂತ ಕೇಳಿದ್ರೆ ಪೂಜಾರ ಅವರು ಆಗಲೇ ಹೇಳಿದ ರೀತಿಯಲ್ಲಿ ಇಡೀ ಭಾರತ ದೇಶದ ಇವತ್ತು ಕೋಮುವಾದಿ ಸರ್ಕಾರ ಭಾರತ ದೇಶವನ್ನ ಇಂಚಿಂಚಾಗಿ ವಿದೇಶಿ ಕಂಪನಿಗಳಿಗೆ ಮಾರಾಟಕ್ಕಿಟ್ಟಿದೆ. ಆ ಮಾರಾಟವನ್ನು ಪ್ರಶ್ನೆ ಮಾಡ್ತಕ್ಕಂಥ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಶೋಷಣೆಗೊಳಗಾದಂತಹ ಬಡವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡುವ ಸಂಘಟನೆಗಳೆಲ್ಲರೂ ಕೂಡ. ಬಸವ ಕೇಂದ್ರದ ಗೌರವ ಅಧ್ಯಕ್ಷ ವೀರಭದ್ರಪ್ಪ ಕುರುಕುಂದ ಮಾತನಾಡಿ, ಈ ಹಿಂದೆ ಮಹಾರಾಷ್ಟ್ರದಲ್ಲಿ ನಡೆದ ವಿಚಾರವಾದಿಗಳಾದ ನರೇಂದ್ರ ದಾಭೋಲ್ಕರ್, ಗೋವಿಂದ ಪನ್ಸಾರೆ ಮತ್ತು ಕರ್ನಾಟಕದ ಎಂಎಂ ಕಲಬುರ್ಗಿ ಅವರ ಕೊಲೆಗಳಿಗೂ ಗೌರಿ ಲಂಕೇಶ್ ಹತ್ಯೆಗೂ ಸಾಮ್ಯತೆ ಇದೆ. ಈ ಎಲ್ಲ ಸರಣಿ ಪಾತಕಗಳು ಒಂದೇ ಸಂಘಟನೆಯ ಕೃತ್ಯಗಳೆಂದು ಎಸ್ಐಟಿ ತನಿಖೆ ಬಯಲುಗೊಳಿಸಿದೆ.
ಮಹಾರಾಷ್ಟ್ರ ಗೋವಾಗಳಲ್ಲಿ ಸನಾತನ ಸಂಸ್ಥೆಯ ಕೆಲವರನ್ನು ಬಂಧಿಸಿ ಚಾರ್ಜ್ ಶೀಟ್ ಕೂಡ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ತೀವ್ರಗೊಳಿಸಿ ವಿಚಾರವಾದಿಗಳ ಸರಣಿ ಹತ್ಯೆಗಳ ಹಿಂದಿರುವ ಮತೀಯವಾದಿ ಸಂಘಟನೆಗಳು ಮತ್ತು ಅವುಗಳ ಮುಖಂಡರ ಕೊಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕೊಲೆ ಮಾಡಿಸಿ ಇವತ್ತು ಅಧಿಕಾರದ ಗದ್ದಿಗೆ ಮೇಲೆ ಇರುವಂತವರು ತಾವು ಮುಂದೆ ಬರುವುದಿಲ್ಲ, ಅಮಾಯಕರನ್ನ ನಿಮ್ಮಂತ ಯುವಕರನ್ನ ಪ್ರಚೋದಿಸಿ ನಿಮಗೆಲ್ಲ ದೇಶಭಕ್ತಿಯ ಹೆಸರ ಮೇಲೆ ಏನೇನೋ ತುಂಬಿ ನಿಮ್ಮನ್ನ ಮುಂದೆ ನಿಲ್ಲಿಸ್ತಾರೆ. ಬಹುಶಃ ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ ಕೈಗೆ ಲಾಠಿ ಕೊಟ್ಟಿರ್ತಾರೆ, ಅವ್ರ ಕೈಯ ಅವ್ರ ಬಾಯಿಗೆ ಸೀಟಿ ಇಟ್ಕೊಂಡಿರ್ತಾರೆ. ಲಾಠಿ ಇಟ್ಕೊಂಡು ನಮ್ಮವೇ ನಮ್ಮ ಮಕ್ಕಳೇ, ಲಾಠಿ ಹಿಡ್ಕೊಂಡವರು ನಮ್ಮ ಮಕ್ಕಳೇ. ಆದ್ರ ಕೊಲೆ ಮಾಡಿಸಿದ ಸೇಫ್ ಆಗಿರ್ತಾನೆ, ಕೊಲೆ ಮಾಡಿದೆ ಅವನು ಇವತ್ತು ಊಟ ಮಾಡ್ತಾ ಇದ್ದಾರಲ್ಲ ಆ ರೀತಿ ಕಷ್ಟದಲ್ಲಿ ಸಿಗ್ತಾನೆ. ಅದಕ್ಕೆ ನೀವು ಮೊದಲು ಆಲೋಚನೆ ಮಾಡ್ರಿ. ದೇಶ ಭಕ್ತಿ ನಮಗಿರ್ಲಿ ಬೇಡ ಅಂತಲ್ಲ, ನಾವೆಲ್ಲರೂ ಕೂಡ ಭಾರತೀಯರೇ. ಆದ್ರೆ MM ಕಲಬುರ್ಗಿ ಅವರು ಭಾರತೀಯರಲ್ಲೇನು, ಅವ್ರನ್ನ ಯಾಕೆ ಕೊಲೆ ಮಾಡಿದ್ರು? ಪತ್ಸಾರೆ ಅವರು ಭಾರತೀಯರಲ್ಲೇನು, ಅವ್ರನ್ನ ಯಾಕೆ ಕೊಲೆ ಮಾಡಿದ್ರು? ಇವತ್ತು ಗೌರಿ ಲಂಕೇಶ್ ಅವರು ಭಾರತೀಯರಲ್ಲೇನು? ಯಾರನ್ನ ಕೊಲೆ ಮಾಡ್ತಾ ಇದ್ದಾರೆ ಇವರು, ಯಾಕೆ ಮಾಡ್ತಿದ್ದಾರೆ? ಕೊಲೆ ಮಾಡಿ ಉಳಿಯುವಂತ ಕೆಲಸ ಆಗ್ಬಾರ್ದು. ಇವತ್ತು ಆ ಕೊಲೆಗಡಕ ತನ್ನ ಬುದ್ಧಿಯಿಂದ ಕೊಲೆ ಮಾಡಿಲ್ಲ, ಯಾವುದೋ ಆಮಿಷಕ್ಕೆ ಅವನ್ನ ಒಡ್ಡಿ ಕೊಲೆ ಮಾಡಿಸಿ ಉಳಿದಾರಲ್ಲ. ಅವರನ್ನ ಹೊರಗ ತರುವ ತನಕ ನಮ್ಮ ಹೋರಾಟ ನಮ್ಮ ಚಳವಳಿ ಮುಂದುವರಲೇಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಕೊಲೆ ಮಾಡಿರ್ತಕ್ಕಂಥ ಗೌರಿಯನ್ನ ನಾವು ಮರಳಿ ಪಡೆಯುವುದು ಆಗಿಲ್ಲ. ಪ್ರತಿಯೊಬ್ಬರ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಮಾತನಾಡಿ, ಹಿಂದುತ್ವದ ಹೆಸರಿನಲ್ಲಿ ಬಡ ಯುವಕರಿಗೆ ಮತಾಂಧತೆಯ ವಿಷ ತುಂಬಿ ಸಮಾಜದಲ್ಲಿ ಬಡತನ, ಜಾತೀಯತೆ, ಮೂಢನಂಬಿಕೆಗಳ ವಿರುದ್ಧ ಮಾತನಾಡುವ ಮತ್ತು ಹೋರಾಟ ಮಾಡುವವರನ್ನು ವ್ಯವಸ್ಥಿತ ಸಂಚಿನೊಂದಿಗೆ ಹತ್ಯೆ ಮಾಡಲಾಗಿದೆ. ಸರ್ಕಾರಗಳು ತಂದ ಜಾಗತೀಕರಣ ನೀತಿಯಿಂದ ಉಂಟಾದ ನಿರುದ್ಯೋಗ, ಬಡತನ, ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಿದವರನ್ನು ಮುಗಿಸಿ ಹಾಕಲು ಹಿಂದುತ್ವವನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದೆ. ಇದು ದೇಶದ ಸಂವಿಧಾನ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ತೀರಾ ಅಪಾಯಕಾರಿಯಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇಂಥವರಿಗೆ ನಾವು ಗಲ್ಲು ಶಿಕ್ಷೆಯನ್ನೇ ಕೊಡಬೇಕಾಗುತ್ತೆ. ಅಂದ್ರೆ ಮಹಿಳೆ ತನಗಾಗ್ತಾ ಇರುವಂತಹ ಅನ್ಯಾಯಗಳನ್ನ, ಧರ್ಮದಲ್ಲಿ ತನಗಾಗ್ತಾ ಇರುವಂತಹ ಅನ್ಯಾಯಗಳನ್ನ ಕೆತ್ತಿ ತೋರಿಸಿದ್ದಾರೆ. ಆಮೇಲೆ ಧರ್ಮದಲ್ಲಿ ಆಗ್ತಕ್ಕಂತ ಯಾವ ಜನರಿಗೆ ಅನ್ಯಾಯ ಆಗ್ತಾ ಇದೆ ಇದು ಧರ್ಮದಲ್ಲಿ ಇಲ್ಲ ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ದಾರೆ. ಹಿಂದೆ ವಿವೇಕಾನಂದರು ಸಹ ಧರ್ಮದಲ್ಲಿ ಆಗ್ತಕ್ಕಂತ ಅನ್ಯಾಯಗಳನ್ನು ಹೇಳಿದ್ರು, ಅದೇ ತರ ಬಸವಣ್ಣನು ಹೇಳಿದ್ರು, ಈಗ ಗೌರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಹೇಳಿದ್ರು. ಆಮೇಲೆ ಕಲಬುರ್ಗಿ ಅವರು ಸಹ ಅದೇ ರೀತಿಯಾಗಿ ಹೇಳಿದ್ರು. ಅಂತವರೆಲ್ಲ ಇವತ್ತು ಕೊಲ್ತಾರೆ ಅಂದ್ರೆ ಆ ತಪ್ಪುಗಳ ಜೊತೆಗೆ ನೀವು ಹೊಂದ್ಕೊಂಡು ಹೋಗ್ರಿ ಅನ್ನೋ ಅರ್ಥ ಆಯ್ತು. ಧರ್ಮದಲ್ಲಿ ಇರ್ತಕ್ಕಂತ ಮೌಢ್ಯದ ಜೊತೆಗೆ ನೀವು ಹೊಂದ್ಕೊಂಡು ಹೋಗ್ರಿ, ಮೌಢ್ಯವನ್ನ ವಿರೋಧ ಮಾಡಬೇಡ್ರಿ, ವಿರೋಧ ಮಾಡಿದವರಿಗೆ ನಾವು ಕೊಲ್ತೀವಿ ಅಂತ ಹೇಳ್ತಾರೆ ಅಂತಂದ್ರೆ ಇದು ಎಂತ ಅನ್ಯಾಯ. ಇಲ್ಲಿರ್ತಕ್ಕಂಥ ಎಲ್ಲ ಹುಡುಗಿಯರೇ ಇದ್ದೀರಿ ಜಾಸ್ತಿ, ನಮ್ಮ ಧರ್ಮದಲ್ಲಿ ಯಾವ ರೀತಿ ನಮ್ಮನ್ನ ಅನ್ಯಾಯವಾಗಿ ತುಳಿತಾ ಇದೆ, ಯಾವ ರೀತಿ ಕೆಳವರ್ಗದವರು ಅಂತೇಳಿ ಅವರನ್ನ ಜಾತಿ ನಿಂದನೆಯನ್ನ ಮಾಡಿ ತುಳಿತಾ ಇದ್ದಾರೆ, ಇಂಥದ್ದನ್ನ ನಾವು ವಿರೋಧ ಮಾಡದೆ ಸಮಾಜವನ್ನ ಸಮಾನತ ಸ್ಥಿತಿಗೆ ತನ್ರಿ, ಎಲ್ಲವೂ ಮಾನವೀಯತೆ ಲಕ್ಷಣ ಅನ್ನೋದನ್ನ ಇರ್ರಿ ಅಂತ ಹೇಳೋದು ತಪ್ಪು. ಅದು ಧರ್ಮಕ್ಕೆ ಅಂಟಿಸ್ಕೊಳ್ತಾರ ಅಂತಂದ್ರೆ ಏನ್ ಹೇಳ್ಬೇಕು? ಕೊಲೆ ಮಾಡಿದವರು ಕೊಲೆಗಡಕ ಅಥ ಯಾವುದೇ ಸಮಾಜಕ್ಕೆ ಅಥವಾ ಧರ್ಮಕ್ಕೆ ಸಂಬಂಧವಿಲ್ಲ ಅಂತ ಹೇಳಿದ್ರು. ನಮ್ಮ ಹಿಂದೂ ಅಂತೇಳಿ ಇವರು ಹಿಂದೂಗಳ ಪರವಾಗಿ ಬರ್ತಾರಂದ್ರೆ ಇವ್ರು ಎಷ್ಟು ಕೊಲೆಗಡಕರನ್ನ ಸೃಷ್ಟಿ ಮಾಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತದೆ. ನಾವ್ ಹೇಳಿದ್ರೆ ಯಾವುದೇ ಒಂದು ಧರ್ಮದ ವಿರುದ್ಧ ಅಲ್ಲ, ಒಂದು ಸಂಘಟನೆ ವಿರುದ್ಧ ಅಲ್ಲ, ಕೊಲೆಗಡಕ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಬಸವರಾಜ್ ಪಾದರ್ಲಿ, ಎಸ್ ದೇವೇಂದ್ರಗೌಡ, ವೀರಭದ್ರಗೌಡ ಅಮರಾಪುರ್, ಪಾಶ್ಚಿಮೀಯ ಹುಸೇನಪ್ಪ ಅಮರಾಪುರ್, ನರಸಿಂಹಪ್ಪ ಜನತಾ ಕಾಲೋನಿ, ಶೇಖ್ ಖಾದ್ರಿ ಚಿಟ್ಟುಬಾಬು, ಗುಂಡಪ್ಪ ಬೆಳಗಾರ್, ಸಂಗಮೇಶ್, ಸುಭಾಷ್, ದಾನಪ್ಪ, ನಾಗರಾಜ್ ಪೂಜಾರ್, ಬಿ ಬಸವಲಿಂಗಪ್ಪ, ಎಂಕಪ್ಪ ಕೆಂಗಲ್, ಅಮೀನ್ ಪಾಷಾ ದಿದ್ಗಿ, ಶ್ಯಾಮ್ ಸುಂದರ್ ಕೀರ್ತಿ ಸೇರಿದಂತೆ ಇನ್ನಿತರರಿದ್ದರು. ಬುದ್ಧ ಬಸವಣ್ಣ ಇಂದು ಭೀಮನ ಮಕ್ಕಳು ನಾವಣ್ಣ, ಅಂದು
ವಿವಿಧ ಹುದ್ದೆಗಳಲ್ಲಿ ಸುಮಾರು 30ಕ್ಕೂ ಅಧಿಕ ವರ್ಷ ಸೇವೆ ಸಲ್ಲಿಸಿದ ಶ್ರೀಧರ್ ಮಾಳಿಗೇರ್ ಸೇವೆ ಅನನ್ಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು ಶ್ಲಾಘಿಸಿದರು. ಅವರು ನಗರದ ಸತ್ಯಗಾರ್ಡನ್ನಲ್ಲಿ ಡಿವೈಎಸ್ಪಿ ಶ್ರೀಧರ್ ಮಾಳಿಗೇರ್ ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಶ್ರೀಧರ್ ಮಾಳಿಗೇರ್ ಅವರು ಸದಾ ಕ್ರಿಯಾಶೀಲ ವ್ಯಕ್ತಿ. ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಅತ್ಯಂತ ಸರಳವಾಗಿ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಸಹಜ, ಆದರೆ ಸೇವೆಯ ಸಂದರ್ಭದಲ್ಲಿ ನಾವು ಮಾಡಿದ ಒಳ್ಳೆಯ ಕೆಲಸಗಳು ನಮ್ಮನ್ನು ಗುರುತಿಸುತ್ತವೆ. ಮಾಳಿಗೇರ್ ಸಾರ್ವಜನಿಕರೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು ಎಂದು ಹೇಳಿದರು. ಒಂದು 30 ವರ್ಷ ಕಾಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಮೇಲೆ ಇಲಾಖೆಯಿಂದ ನಿವೃತ್ತಿ ಆಗ್ತಕ್ಕೆ ಅವರಿಗೆ ಸಾಕಷ್ಟು ಮೆಮೊರೀಸ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಇರ್ತವೆ. ಶ್ರೀಧರ್ ಮಾಳಿಗೇರ್ ಅವರು ಈವನ್ ದೋ ಈಸ್ ಎ ಕರಿಂಗ್ ಟುಡೇ, ವಾಟ್ ಐ ಫೀಲ್ ಈಸ್ ಎ ವೆರಿ ಯಂಗ್ ಅಂಡ್ ಹಾರ್ಟ್. ಐ ಹ್ಯಾವ್ ಅಬ್ಸರ್ವ್, ನಾನು ಗಮನಿಸಿದ್ದೆ. ನಾವು ಇಲಾಖೆಯಲ್ಲಿ ನಾನು ಬಂದೆ ಲಾಸ್ಟ್ 6 ಮಂತ್ಸ್ ಅಲ್ಲಿ ನಮ್ಮ ಬೇರೆ ಬೇರೆ ಡಿಫ್ರೆಂಟ್ ಫಂಕ್ಷನ್ಸ್ ಅಲ್ಲಿ ನಾವು ನೋಡಿದಾಗ ಹೀ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ವೆರಿ ಎನರ್ಜೆಟಿಕ್ ಆ್ಯಂಡ್ ಎಂಥೂಸಿಯಾಸ್ಟಿಕ್, ಸಮಟೈಮ್ಸ್ ಮೋರ್ ಎನರ್ಜೆಟಿಕ್ ದ್ಯಾನ್ ಹಿಸ್ ಅಂಡರ್ ಕೊಲೀಗ್ಸ್. ಆ್ಯಂಡ್ ಐ ಲೈಕ್ ದ ವೇ ಹಿ ಡಾನ್ಸಸ್. So, Shridhar Mariyar, I want him, I expect him to maintain the same energy levels, that charm and that youthfulness at his heart, even after retirement. And I wish him all the best. We are all here with him. Actually, you know, Kalidhi is a very, very meetings, reviews of the Almanai Kuda, which I am willing. He was the permit of that I have come here, just to wish him. I wish Shridhar Mahadevan over here good health. ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿ, ಪೊಲೀಸ್ ಇಲಾಖೆಯಲ್ಲಿ ಜನಮನ್ನಣೆ ಗಳಿಸುವುದು ಅತ್ಯಂತ ಅಪರೂಪ. ಮಾಳಿಗೇರ್ ಅವರು ರಾಯಚೂರು ಜಿಲ್ಲೆಯಲ್ಲಿಯೇ ಅತ್ಯಧಿಕ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲೂ ಸಿಂಧನೂರಿನಲ್ಲಿ ಸಿಪಿಐ ಆಗಿ ಡಿವೈಎಸ್ಪಿ ಆಗಿ ಜನಾನುರಾಗಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದರು. ಯಾಕಂದರೆ ಸರ್ಕಾರದ ಒಂದು ಸೇವೆಯಲ್ಲಿರುವಂಥ ಅಧಿಕಾರಿಗಳು ಜನರ ಮನೆಯನ್ನು ಬಳಸುವಂಥದ್ದು ಬಹಳಷ್ಟು ಅಪರೂಪ. ಯಾಕಂದರೆ ಎಲ್ಲ ಆ ಒಂದು ಹುಟ್ಟಿನಲ್ಲಿರೋದಿಲ್ಲ. ಆದರೆ ಇವತ್ತು ಒಬ್ಬ ಅಧಿಕಾರಿ ನಿವೃತ್ತಿಯನ್ನು ಹೊಂದಿದ್ದಾನೆಂದರೆ ಜನರ ಅವ್ರ ಬಗ್ಗೆ ಇರುವಂಥ ಪ್ರೀತಿ ವಿಶ್ವಾಸ ಅವ್ರ ನಿವೃತ್ತಿ ಹೊಂದಿದ ಅಂತ ಗೊತ್ತಾಗುವಂಥದ್ದು. ಯಾಕಂದರೆ ಜನ ಇವತ್ತು ಅವರನ್ನು ಗೆಲ್ಲಿಸುವಂಥದ್ದು ಇವತ್ತು ಅವರ ನಿವೃತ್ತಿಯ ನಂತರ ಇವತ್ತ ಉತ್ತಮವಾಗಿರುವಂಥ ಅಧಿಕಾರಿ ಇಂದ ನಾವು ಉತ್ತಮವಾಗಿರುವಂಥ ಒಂದು ಸೇವೆಯನ್ನು ಸಲ್ಲಿಸುವಂಥದ್ದನ್ನು ಏನು ಅಂತಾರೆ ಅದು ಅವರಿಗೆ ಒಂದು ದೊಡ್ಡ ಕಿರೀಟವನ್ನು ಗೌರವವನ್ನು ತಪ್ಪಾಗಿರ್ತಕ್ಕಂಥ ಒಂದು ಜನರ ಮನ್ನಣೆಯನ್ನು ಗಳಿಸಿರುವಂಥ ಶ್ರೀಧರ್ ಮಾಳಿಗೇರ್ ಅವರು ಇವತ್ತು ತಮ್ಮ ಏನು 28 ವರ್ಷಗಳ ಈ ಪೊಲೀಸ್ ವೃತ್ತಿಯಲ್ಲಿ ಸದಸ್ಯರಾಗಿ ಸದಸ್ಯರಾಗಿ ಮತ್ತು ನಿವೇಶಿತರಾಗಿ ನಿವೃತ್ತಿಗೊಂಡಿರುವಂಥ ಅವರು ಮಾಡಿರುವಂಥ ಎಲ್ಲ ಸ್ಥಾನಗಳಲ್ಲಿ ಮತ್ತು ತಮ್ಮದೇ ಆಗಿರುವಂಥ ಒಂದು ಸದಸ್ಯರನ್ನು ಗಳಿಸೋದ್ರ ಮೂಲಕ ಇವತ್ತು ಅತ್ಯಂತ ಒಂದು ಜನಪ್ರಿಯತೆಯನ್ನು ಇವತ್ತು ಪಡೆದಿರುವಂಥದ್ದು ಇವತ್ತು ಎಲ್ಲ ಕಡೆ ಕಂಡುಕೊಳ್ಳುತ್ತದೆ. ಯಾಕಂದರೆ ಅವರ ಒಂದು ಸೇವೆ ವಿಶೇಷವಾಗಿ ಇವತ್ತು ರಾಯಚೂರು ಜಿಲ್ಲೆಗೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸ್ತಿರೋದನ್ನು ತಪ್ಪಾಗ್ತಿಲ್ಲ. ಯಾಕಂದರೆ ಈ ಮುಂಚೆ ರಾಯಚೂರಿನ ಸೋಮಾ ಫ್ರೆಂಡ್ ಸ್ಟೇಷನ್ ಆಗಿರ್ಬೋದು, ಜಾವಳಿ ಆಗಿರ್ಬೋದು, ನಂತರ
ಪ್ರಮೋಷನ್ ಆದ ನಂತರ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಎವೈಸಿ ಇವತ್ತ ಸಂಜೆವರೆಗೆ ಇವತ್ತು ಅವರ ಸೇವೆಯನ್ನು ಮಾಡುವುದರ ಮೂಲಕ ಅತಿ ಹೆಚ್ಚಿನ ಸೇವೆ ಇವತ್ತು ಈ ಜಿಲ್ಲೆಯಾಗಿರುವಂಥದ್ದು. ಹೀಗಾಗಿ ಇವತ್ತು ಪ್ರತಿಯೊಬ್ಬರಿಗೆ ಜನಪ್ರತಿಯಾಗಿ ಇವತ್ತು ಅವರು ಎಲ್ಲ ಒಂದು ಜನಾಂತರಾಗಿ ಆಗಿರುವಂಥ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಎಸ್ಪಿ ಪಾಟೀಲ್, ಲಿಂಗಸಗೂರು ಡಿವೈಎಸ್ಪಿ ಸುಬೇದರ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಎನ್ ಶಿವನಗೌಡ ಕೊರೆಬಾಳ್, ಹಿರಿಯ ನ್ಯಾಯವಾದಿ ಎಂ ಕಾಳಿಂಗಪ್ಪ, ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ, ಜೆಡಿಎಸ್ ವಕ್ತಾರ ಬಸವರಾಜ ನಾಡಗೌಡ, ಸಿಪಿಐಗಳಾದ ಚಂದ್ರಶೇಖರ್ ನಾಯಕ್, ನಾಗರಾಜ್ ಕಂವರ್, ಚಂದಯ್ಯ ಹಿರಮಠ್ ಸೇರಿದಂತೆ ಅನೇಕರಿದ್ದರು. ವಯೋನಿವೃತ್ತಿಯಾದ ಶ್ರೀಧರ್ ಮಾಳಿಕೇರ್ ದಂಪತಿಗಳಿಗೆ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸನ್ಮಾನಿಸಿ ಅಭಿನಂದಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಹಾವೇರಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ನಂತರ ಹಾವೇರಿಯಲ್ಲಿ ಮೈಸೂರಿನಲ್ಲಿ ತರಬೇತಿಯನ್ನು ಮುಗಿಸಿ ಪ್ರದರ್ಶನ ಅವಧಿಯನ್ನು ಬೀದರ್ ಜಿಲ್ಲೆಯ ಉಮಾಪುರದಲ್ಲಿ ಪ್ರಾರಂಭಿಸುತ್ತಾರೆ. ಮೊದಲನೇದಾಗಿ ರಾಯಚೂರಿನ ಸನ್ಮಾನ, ಅದೇ ರೀತಿಯಾಗಿ ಲೋಕಗೌಡ ಚಂದ್ರೂರು ಕೊರೆಬಾಳ್ ಊರಿನ ವೆಂಕಟರಾವ್ ನಾಡಗೌಡ ಶಾಸಕರಾಗಿ ಸಚಿವರಾಗುತ್ತಿದ್ದಂತೆ ಅಧಿಕಾರಿಗಳ ಸಭೆ ಕರೆದು ಹಿಂದಿನ ಸರ್ಕಾರದಲ್ಲಿ ಬಿಡುಗಡೆಯಾಗಿದ್ದ ಯಾವುದೇ ಕಾಮಗಾರಿಗಳ ಪ್ರಗತಿ, ಹೊಸ ಕಾಮಗಾರಿಗಳನ್ನು ಆರಂಭಿಸಬಾರದು ಎಂದು ಅಪ್ಪಣೆ ಮಾಡಿರುವುದು ಸರಿಯಲ್ಲ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಕುಟುಕಿದರು. ಅವರು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೊಟ್ಟ ಮೊದಲ ಬಾರಿಗೆ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ವೆಂಕಟರಾವ್ ನಾಡಗೌಡ ಸಚಿವರಾಗಿದ್ದಕ್ಕೆ ಅಭಿನಂದಿಸುವೆ. ರಾಜ್ಯದಲ್ಲಿ ಹಾಗೂ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಗಳ ವೇಗ ಕಡಿಮೆ ಇದೆ. ಅಧಿಕಾರಿಗಳ ಅಸಡ್ಡೆಯಿಂದ ಬಿಡುಗಡೆಯಾದ ಅನುದಾನವು ಸರಿಯಾಗಿ ಬಳಕೆಯಾಗುತ್ತಿಲ್ಲ. ಈ ವಾತಾವರಣದಲ್ಲಿ ಸಚಿವರ ಸೂಚನೆಯ ಮರ್ಮವೇನು? ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡುತ್ತಾರೆ ಎನ್ನುವ ಕಾರಣಕ್ಕೂ ಗುತ್ತಿದಾರರು ಅಧಿಕಾರಿಗಳು ಪ್ರತ್ಯೇಕವಾಗಿ ತಮ್ಮನ್ನು ಭೇಟಿಯಾಗಬೇಕು ಎಂದು ಮಾರ್ಮಿಕವಾಗಿ ಪ್ರಶ್ನಿಸಿದರು. ಈ ಹಿಂದಿನ ಶಾಸಕರು ಅನುದಾನ ತಂದಿದ್ದರು, ಟೆಂಡರ್ ಕರೆದು ಕಾಮಗಾರಿ ಆರಂಭಿಸುವ ವೇಳೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದರು. ಅವುಗಳನ್ನು ಆರಂಭಿಸಲು ಅಧಿಕಾರಿಗಳು ಮುಂದಾಗಿದ್ದರೆ ಸಚಿವ ನಾಡಗೌಡ ಮಾತ್ರ ಯಾವುದೇ ಕಾರಣಕ್ಕೂ ತಮ್ಮ ಗಮನಕ್ಕೆ ತರದೆ ಯಾವುದೇ ಕಾಮಗಾರಿಗಳನ್ನು ಆರಂಭಿಸದಂತೆ ಸೂಚನೆ ನೀಡಿ ಅಭಿವೃದ್ಧಿ ಕುಂಠಿತಗೊಳಿಸಿದ್ದು ಸರಿಯಲ್ಲ. ತಾವು ಈಗ ಸಚಿವರಾಗಿದ್ದಾರೆ, ಸರ್ಕಾರದ ಮೇಲೆ ಪ್ರಭಾವ ಬೀರಿ ಹೆಚ್ಚಿನ ಅನುದಾನ ತರಲಿ, ಆದರೆ ಕಾಮಗಾರಿಗಳಿಗೆ ತಡೆ ನೀಡುವುದು ಸರಿಯಲ್ಲ ಎಂದರು. ನೂತನ ಸರ್ಕಾರ, ನೂತನ ಮುಖ್ಯಮಂತ್ರಿಗಳು, ಸಿಂಧನೂರು ತಾಲೂಕಿನ ನೂತನ ಮಂತ್ರಿಗಳು, ಎಲ್ಲರಿಗೂ ಆರ್ಥಿಕ ಶುಭಾಶಯ. ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ತಾಲೂಕಿನ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಮತ್ತು ನೂತನವಾಗಿ ಸಚಿವರಾಗಿರುವಂತಹ ವೆಂಕಟರಾವ್ ನಾಡಗೌಡರವರಿಗೆ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೂಡ ನಾನು ಕೋರುತ್ತೇನೆ. 70 ವರ್ಷಗಳ ಸಿಂಧನೂರಿನ ಕಳಂಕವನ್ನು ನಿವಾರಣೆ ಮಾಡುವಂತಹ ಒಂದು ಕೆಲಸ, ಸಿಂಧನೂರು ತಾಲೂಕಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿರುವಂತಹದ್ದು ಸಿಂಧನೂರು ತಾಲೂಕಿನ ಜನತೆ ಸಂತೋಷ ಪಡುವುದರ ಜೊತೆಯಲ್ಲಿ ನಾವು ಕೂಡ ಆ ಸಂತೋಷದಲ್ಲಿ ಭಾಗಿಯಾಗ್ತವೆ. ಅವರ ಆಡಳಿತ ಉತ್ತಮವಾಗಲಿ, ಜನ ನಿರೀಕ್ಷೆಯನ್ನು ತಲುಪಲಿ, ಸಿಂಧನೂರು ತಾಲೂಕಿನಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳಾಗಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಹಾರೈಸಿ, ನಾಡಗೌಡರು ಸಚಿವರಾದ ಕೂಡಲೇ ಸಿಂಧನೂರಿಗೆ ಬಂದು ಒಂದು ಅಧಿಕಾರಿಗಳ ಸಭೆಯನ್ನು ಮಾಡಿದರು. ಆ ಅಧಿಕಾರಿಗಳ ಸಭೆಯಲ್ಲಿ ಪ್ರಗತಿಯಲ್ಲಿರುವಂತಹ ಕಾಮಗಾರಿಗಳನ್ನು ಅಥವಾ ಪ್ರಾರಂಭಿಸಬೇಕಾಗಿರುವ ಕಾಮಗಾರಿಗಳನ್ನು
ನಾನು ಹೇಳುವವರಿಗೆ ಪ್ರಾರಂಭಿಸಬಾರದು ಅನ್ನುವಂಥ ಒಂದು ಆಜ್ಞೆಯನ್ನು ಮಾಡಿದ್ದಾರೆ ಅಂತೇಳಿ ನನಗೆ ತಿಳಿದಿದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಮಗಾರಿಗಳು ಬೇಗ ಸರ್ಕಾರದ ಬಜೆಟನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಒಂದು ವಾತಾವರಣ, ಈ ಅಧಿಕಾರಿ ಶಾಹಿಗಳ ಅನೇಕ ಅಡಚಣೆಗಳ ಕಾರಣದಿಂದ ಅಭಿವೃದ್ಧಿ ತೀವ್ರಗತಿಯಲ್ಲಿ ಸಾಗಲಾರದಂಥ ಈ ವಾತಾವರಣದಲ್ಲಿ ನನ್ನನ್ನು ಕೇಳುವವರಿಗೆ ಅಥವಾ ನಾನು ಹೇಳುವವರಿಗೆ ಕೆಲಸ ಪ್ರಾರಂಭಿಸಬಾರದು ಅನ್ನುವಂಥ ಹೇಳಿಕೆಯ ಹಿಂದೆ ಇರುವಂಥ ಮರ್ಮ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಎರಡು, ಹಿಂದಿನ ಶಾಸಕರು ಹಿಂದಿನ ಸರ್ಕಾರದ ಸಂದರ್ಭದಲ್ಲಿ ಏನು ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿತ್ತು, ಚುನಾವಣೆ ನೀತಿ ಸಂಹಿತೆ ಕಾರಣದಿಂದ ಪ್ರಾರಂಭ ಆಗಲಾರದಂಥ ಅನೇಕ ಕಾಮಗಾರಿಗಳು ಚುನಾವಣೆ ಮುಗಿದ ನಂತರ ಪ್ರಾರಂಭಿಸಬೇಕಾಗಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಶಾಸಕರು ಅವರ ಕಾರ್ಯಕರ್ತರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಾರಣ ಇರಬಹುದು. ಎರಡನೇದಾಗಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ನನ್ನನ್ನು ಪ್ರತ್ಯೇಕವಾಗಿ ಭೇಟಿಯಾಗಬೇಕು ಅನ್ನುವಂಥ ಕಾರಣವೂ ಇರಬಹುದೇನೋ ಅಂತ ನನಗೆ ಅನಿಸ್ತಾ ಇದೆ. ಸಚಿವರ ಸಹೋದರ ಚಂದ್ರಗೋಪಾಲ್ ನಾಡಗೌಡ ಯಾವುದೇ ಸಂವಿಧಾನಾತ್ಮಕ ಹುದ್ದೆ ಹೊಂದಿಲ್ಲ, ಆದರೂ ಅಮರಾಪುರ್, ಗಾಂಧಿನಗರ, ವೆಂಕಟೇಶ್ವರ ಕ್ಯಾಂಪ್, ಹಂಚಿನಕೆ ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯತ್ ಇಲಾಖೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿದೆ. ಸಚಿವರಾಗಿ ಇನ್ನೂ ಒಂದು ತಿಂಗಳ ಕಳೆದಿಲ್ಲ, ಆಗಲೇ ಕುಟುಂಬ ರಾಜಕಾರಣ ಆರಂಭಿಸಿದ್ದಾರೆ. ಈಗಾಗಲೇ ಸಚಿವರ ಸಹೋದರರು ಅಧಿಕಾರಿಗಳಿಗೆ ಬೆದರಿಕೆ ಹಾಕುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ. ಈ ಹಿಂದಿನ ಶಾಸಕರ ಬಗ್ಗೆ ಟೀಕೆ ಮಾಡುತ್ತಿದ್ದ ನಾಡಗೌಡರು ಉತ್ತರ ಕೊಡಲಿ. ನಾಡಗೌಡ ಕಾಂಗ್ರೆಸ್ನೊಂದಿಗಿನ ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಎನ್ನುವುದು ಮರೆಯಬಾರದು ಎಂದು ಕಿಡಿಕಾರಿದರು. ಸನ್ಮಾನ್ಯ ನಾಡಗೌಡರು ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಆಡಳಿತದಲ್ಲಿರುವಂತಹ ಶಾಸಕರ ಬಗ್ಗೆ ಅನೇಕ ಆಪಾದನೆಗಳನ್ನು ಮಾಡಿರುವಂತಹದ್ದು, ಅವರ ಕುಟುಂಬದವರ ಕಾರ್ಯವೈಖರಿ ಬಗ್ಗೆ ಕೂಡ ಆಪಾದನೆ ಮಾಡಿರ್ತಾರೆ. ಆದರೆ ಇವತ್ತು ಏನು ನಡೀತಾ ಇದೆ ಸಿಂಧೂರು ತಾಲೂಕಿನಲ್ಲಿ, ಇನ್ನೂ ಸಚಿವರಾಗಿ ಒಂದು ತಿಂಗಳು ಕೂಡ ಆಗಿಲ್ಲ, ಸಚಿವರ ಮನೆಯವರ ಆಡಳಿತ ಶುರುವಾಗಿದೆ. ಸಚಿವರ ಆಡಳಿತ ಶುರುವಾಗುವಂತಹದ್ದು ಬಹಳ ಮುಖ್ಯ, ಆದರೆ ಸಚಿವರ ಮನೆಯವರ ಆಡಳಿತ ಶುರುವಾಗಿರುವಂತಹದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ ಮಾಡುವಂಥದ್ದು. ಚಂದ್ರಭೂಪಾಲ್ ನಾಡಗೌಡರು ವೆಂಕಟರಾವ್ ನಾಡಗೌಡರ ಸಹೋದರ ಸಂತೋಷ, ಅವರು ಸಿಂಧನೂರು ತಾಲೂಕಿನ ಕೆಲವು ಕಾಮಗಾರಿಗಳನ್ನು ಅಮರಾಪುರ, ಬಸಾಪುರ, ಗಾಂಧಿ ಜಿಲ್ಲಾ ಪಂಚಾಯತಿಯ ಕೆಲವು ಕಾಮಗಾರಿಗಳ ಭೂಮಿ ಪೂಜೆಯನ್ನು ಪ್ರಾರಂಭೋತ್ಸವವನ್ನು ಮಾಡಿದ್ದಾರೆ ಅನ್ನುವಂತಹ ಒಂದು ವರದಿ. ಚಂದ್ರಗೌಡ ಭೂಪಾಲು ಏನಿದ್ದಾರೆ, ಮೊದಲನೇ ಪ್ರಶ್ನೆ ಏನಿದ್ದಾರೆ. ನಾಡಗೌಡರ ತಮ್ಮಂದಿರು ಅನ್ನುವಂಥದ್ದು ಒಂದು ಸರ್ಟಿಫಿಕೇಟ್ ಬಿಟ್ಟರೆ ವೈಯಕ್ತಿಕವಾಗಿ ಚಂದ್ರಗೌಡರು ಭೂಮಿ ಪೂಜೆ ಮಾಡಲಿಕ್ಕೆ ಏನು ಅಧಿಕಾರ ಇದೆ, ಮತ್ತು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಕೂಡ ಇವ್ರ ಮೂಲಕ ಭೂಮಿ ಪೂಜೆ ಶಂಕುಸ್ಥಾಪನೆ ಮಾಡುವಂಥ ಕಾರ್ಯ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ಅಂದಾಜುಂದ ಆಡಳಿತ ಒಂದು ತಿಂಗಳಲ್ಲೇ ಪ್ರಾರಂಭ ಆಯಿತು ಅನ್ನೋದಂದರೆ ಈ ತಾಲೂಕಿನಲ್ಲಿ ಕುಟುಂಬ ರಾಜಕಾರಣ ಯಾವ ಮಟ್ಟಕ್ಕೆ 5 ವರ್ಷದಲ್ಲಿ ಮುಟ್ಟಬಹುದು ಅನ್ನುವಂಥದ್ದು ಕೂಡ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಈಗಾಗಲೇ ಅಧಿಕಾರಿಗಳಿಗೆ ವಾರ್ನಿಂಗ್ಗಳು ಪ್ರಾರಂಭ ಆಗಿದ್ದಾವೆ ಅವರ ಮನೆಯವರಿಂದ ಅನ್ನುವಂಥ ಒಂದು ವದಂತಿಗಳು ಕೂಡ ಇದ್ದಾವೆ. ಅಧಿಕಾರಿಗಳಿಗಿಂತ ಬೆದರಿಸುವಂತಹದ್ದು, ಅಧಿಕಾರಿಗಳನ್ನು ಹೆದರಿಸುವಂಥದ್ದು, ಆ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಅಂತಕ್ಕಂಥ ವರದಿನೂ ಕೂಡ ನಮಗಿದೆ. ಹಾಗಾಗಿ ನಾಡಗೌಡರು ಯಾವಾಗಲೂ ರಾಜಕಾರಣಿಗಳು ಇನ್ನೊಬ್ಬರ ಮೇಲೆ ನಾವೇನು ಆಪಾದನೆ ಮಾಡ್ತೇವೆ ಆ ಆಪಾದನೆಗೆ ಬದ್ಧರಾಗಿರ್ಬೇಕಾಗ್ತದೆ. ಆಪಾದನೆಯಂತೆ ನಾವು ನಡೆದುಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಾಡಗೌಡರು ಪ್ರಾರಂಭದಲ್ಲಿ ಇವೆಲ್ಲವನ್ನು ಸುಧಾರಿಸ್ಕೊಳ್ತಾರೆ ಅನ್ನುವಂಥ ಒಂದು ಆಸೆ ಇದೆ, ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ತೇವೆ. ನಿಮ್ಮ ಕುಟುಂಬದ ರಾಜಕಾರಣ ನಿಮ್ಮ ಮನೆಯಲ್ಲಿ ಮಾಡಬೇಕು, ಅದು ಸಾರ್ವಜನಿಕವಾಗಿ ಆಗಬಾರ್ದು ಅನ್ನುವಂಥ ಒಂದು ಕರೆಯನ್ನು ನಾನು ವೆಂಕಟರಾವ್ ನಾಡಗೌಡರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ತಾಲೂಕಿನ ಮಣ್ಣಿಕೇರಿ ಕ್ಯಾಂಪ್ ಬಳಿ ಕಂಕರ್ ತುಂಬಿದ್ದ ಲಾರಿ ಹಾಗೂ ಸಿಮೆಂಟ್ ಮಿಕ್ಸ್ ಮಾಡುವ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಲಾರಿಗೆ ಬೆಂಕಿ ಹೊತ್ತಿಕೊಂಡು ಲಾರಿ ಹಾಗೂ ಟ್ಯಾಂಕರ್ನ ಚಾಲಕರು ಬೆಂಕಿಯಲ್ಲಿ ಸುಟ್ಟು ಕರಕಲಾದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಘಟನೆಯಲ್ಲಿ ಟ್ಯಾಂಕರ್ನ ಚಾಲಕ ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಆಳಕಟ್ಟಿ ಗ್ರಾಮದ 31 ವರ್ಷದ ಇಜಾಜ್ ಅಹಮದ್ ಹಾಗೂ ಲಾರಿ ಚಾಲಕ ಮಹಾರಾಷ್ಟ್ರದ ಲಾತೂರ್ ಮೂಲದ 30 ವರ್ಷದ ಯೋಗೇಶ್ ಸಾವನ್ನಪ್ಪಿದ್ದಾರೆ. ಇಬ್ಬರ ಚಾಲಕರ ನಿರ್ಲಕ್ಷ್ಯವೇ ದುರ್ಘಟನೆಗೆ ಕಾರಣ ಎನ್ನಲಾಗಿದೆ.
ತಾಲೂಕಿನ ಶ್ರೀಪುರಂ ಜಂಕ್ಷನ್ ಇಂದ ಜಲ್ಲಿ ಕಂಕರ್ ತುಂಬಿಕೊಂಡು ರಾಯಚೂರು ಕಡೆ ಟಿಪ್ಪರ್ ಲಾರಿಯ ಚಾಲಕ ಯೋಗೇಶ್ ತೆರಳುತ್ತಿದ್ದಾಗ ರಾಯಚೂರು ಕಡೆಯಿಂದ ಚಾಲಕ ಇಜಾಜ್ ಅಹಮದ್ ಸಿಮೆಂಟ್ ಟ್ಯಾಕರ್ ವಾಹನ ಚಲಾಯಿಸಿಕೊಂಡು ಬರುತ್ತಿದ್ದು ಚಾಲಕರಿಬ್ಬರ ನಿರ್ಲಕ್ಷ್ಯತನದಿಂದ ಮಣ್ಣಿಕೆರೆ ಕ್ಯಾಂಪ್ ಬಳಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಇದರಿಂದ ಸಿಮೆಂಟ್ ಟ್ಯಾಂಕರ್ಗೆ ಏಕಾಏಕಿ ಬೆಂಕಿ ಹತ್ತಿಕೊಂಡು ಎರಡು ವಾಹನಗಳ ಚಾಲಕರು ಸುಟ್ಟು ಕರಕಲಾಗಿದ್ದಾರೆ. ಬೆಂಕಿ ಹತ್ತಿಕೊಂಡು ಉರಿಯುತ್ತಿರುವುದನ್ನು ಕಂಡು ಗಾಬರಿಗೊಂಡ ಕ್ಯಾಂಪಿನ ನಿವಾಸಿಗಳು ಅಗ್ನಿಶಾಮಕ ದಳ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದರು. ಈ ವಿಷಯ ತಿಳಿಯುತ್ತಿದ್ದಂತೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಿಶೋರ್ ಬಾಬು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದುಕೊಂಡರು. ಬಳಗನೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಶಶಿಕಾಂತ್ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಂತರ ಮೃತದೇಹಗಳನ್ನು ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ನಗರದ ಗಾಂಧಿ ವೃತ್ತದಿಂದ ಗಂಗಾವತಿ ರಸ್ತೆಯ ಕೆಬಿಎಸ್ ಬ್ಯಾಂಕಿನವರೆಗೆ ಬರುವ ವಿವಿಧ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ವಾಮಿ ವಿವೇಕಾನಂದ ಯುವ ವೇದಿಕೆಯಿಂದ 60ಕ್ಕೂ ಹೆಚ್ಚು ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಪರಿಸರ ಪ್ರಜ್ಞೆ ಮೂಡಿಸಲಾಯಿತು. ವೇದಿಕೆಯ ಮುಖಂಡ ವೀರೇಶ್ ನಿಟಕಲ್ ಮಾತನಾಡಿ, ಸ್ವಚ್ಛ ಹಸಿರು ಅಭಿವೃದ್ಧಿ ಸಿಂಧನೂರು ಆಗಬೇಕು ಎನ್ನುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ವೇದಿಕೆಯ ಶ್ರೀನಿವಾಸ್, ಕೆ ಬಸವರಾಜ್, ಪ್ರಶಾಂತ್ ಕಿಲ್ಲೆದ್, ಶಿವು ಹಿರೇಮಠ್, ರಮೇಶ್ ಜಿಜೆ, ಓಂಕಾರ, ವೀರೇಶ್ ಮಾಳಗಿ, ಬಕ್ಷಿ ಸಾಬ್, ನಗರಸಭಾ ಸದಸ್ಯ ಲಿಂಗರಾಜ್ ಹುಗರ್, ಶರಣೀಯ ಸ್ವಾಮಿ ರಾವಿಹಾಳ್, ಕಾಸಿಂ ಸಾಬ್, ಕನಕಪ್ಪ ನಾಯಕ್, ಮೆಹಬೂಬ್ ಸಾಬ್, ಶಿವಕುಮಾರ್ ಕಲ್ಮಂಗಿ, ಚಿದಾನಂದ ಸೋಮಲಾಪುರ್, ಸುದರ್ಶನ ರಾಗಲ್ ಪರ್ವಿ ಸೇರಿದಂತೆ ಇನ್ನಿತರರಿದ್ದರು. ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಅಪಾರವಾದದ್ದು ಎಂದು ಶಾಸಕ ರಾಜವೆಂಕಟಪ್ಪ ನಾಯಕ್ ಹೇಳಿದರು. ಶನಿವಾರ ಪಟ್ಟಣದ ಕಳಿಂಗ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವ ಮೂಲಕ ಅವರಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆ ನಾವಿದ್ದೇವೆ ಎಂದು ಪರಸ್ಪರ ಸ್ನೇಹ ಭಾವದಿಂದ ಸಲಹೆ ನೀಡುವ ಸಂಪ್ರದಾಯವಾಗಿದೆ ಎಂದರು. ಅದೇ ರೀತಿಯಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಸರ್ಕಾರ ಈ ಸಂಸ್ಥೆಗಳ ಅಭಿವೃದ್ಧಿಗೆ ಅನುದಾನ ನೀಡುವ ಮೂಲಕ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಒತ್ತು ನೀಡಬೇಕಿದೆ. ಕಳಿಂಗ ಕಾಲೇಜಿನ ಅಭಿವೃದ್ಧಿಗೆ ನಮ್ಮ ಸಹಕಾರ ಸದಾ ಇದೆ ಎಂದು ಭರವಸೆ ನೀಡಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ಬಗ್ಗೆ ಹೆದರದೆ ಧೈರ್ಯದಿಂದ ಮುನ್ನುಗ್ಗುವ ಅಭ್ಯಾಸವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಎಂದರು. ತಂದೆ ತಾಯಿ ಮತ್ತು ಗುರು ಹಿರಿಯರನ್ನು ಗೌರವಿಸುವ ಮನೋಭಾವನೆಯನ್ನು ವಿದ್ಯಾರ್ಥಿ ಜೀವನದಿಂದಲೇ ಕಲಿಯಬೇಕು ಎಂದರು. ಸೌಕರ್ಯಗಳು ಇಷ್ಟೆಲ್ಲ ನಮ್ಮ ಮಾನವಿ ತಾಲೂಕಿಗೆ ಶಿಕ್ಷಣ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬರತಕ್ಕಂತ ಒಂದು ಕೆಲಸ ಆಗ್ತದೆ. ಈಗಾಗಲೇ ಬಿ ಅವರ ಜೊತೆಗೂ ಸಹ ನಾನು ಚರ್ಚೆ ಮಾಡಿದ್ದೇನೆ, ಎಷ್ಟು ನಮ್ಮ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಹೈಸ್ಕೂಲ್ಗಳಿದ್ದಾವೆ, ಎಷ್ಟು ಕಾಲೇಜುಗಳಿದ್ದಾವೆ, ಎಷ್ಟು ಕಟ್ಟಡಗಳು ಬೇಕು, ಇನ್ನ ಓದರು ಎಷ್ಟಿದ್ವು, ಅದಕ್ಕಿಂತ ಒಂದಾದ್ರೂ ಎರಡಾದ್ರೂ ಹೆಚ್ಚು ಮಾಡಕ ನಾವು ಪ್ರಯತ್ನ ಮಾಡ್ತಕ್ಕಂತ ಒಂದು ಕೆಲಸ ನಾವು ಮಾಡಬೇಕಾಗ್ತದೆ ಎಂಬ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮವರೇ ಹಿರಿಯರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಶಿಕ್ಷಣ ಸಚಿವರಿದ್ದಾರೆ. ಖಂಡಿತವಾಗಿ ನೀವ್ ಏನ್ ಹೇಳ್ತೀರಿ, ಬಿ ಅವರು ಏನ್ ನಮ್ಗ ಲೀಸ್ಟ್ ಕೊಡ್ತೀರಿ, ಅದ್ರ ಪ್ರಕಾರ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬರ್ತಕ್ಕಂತ ಒಂದು ಕೆಲಸ ನನ್ನ ಮುಂಬರುವ ದಿನಗಳಲ್ಲಿ ಮಾಡ್ತೀನಿ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವಕಾಶಗಳು ಇದಾವೆ ಮಾನವ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ, ಅದನ್ನೆಲ್ಲ ಪಡೀತಕ್ಕಂಥ ಒಂದು ಪ್ಲಾನ್ ಅನ್ನ ಈಗಾಗಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಪತ್ರಕರ್ತರ ಸಹಕಾರ ಐತೆ, ಎಲ್ಲ ನಾಗರಿಕರ ಸಹಕಾರ ಐತೆ. ಈಗಾಗಲೇ ರೆಸ್ಟ್ಲೆಸ್ ವರ್ಕ್ ಮಾಡ್ತಾ ಇದೀವಿ ನಾವು, ಎಲ್ಲ ನಮ್ಮ ಪತ್ರಕರ್ತ ಇವರಿಗೆ ನಮ್ಮ ಹ್ಯಾರಿಸ್ ಅವರಿಗೆ ಎಲ್ಲ ಅದ್ರ ಬಗ್ಗೆ ಗೊತ್ತ, ಊಟ ನಿಂತಿಲ್ಲ ಕೆಲಸ ಮಾಡಕತ್ತೀವಿ. ಇನ್ನ ಅದೇ ರೀತಿ ನಮಗೇನಪ್ಪ ಅಂದ್ರೆ ಈಗಾಗಲೇ ಈ ಜನರ ಋಣ ಐತೆ ತೀರಿಸಬೇಕು, ನಮ್ಮ ಮಾನವ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂಬುದೇ ಒಂದು ಕನಸೈತೆ. ಆ ನಿಟ್ಟಿನಲ್ಲಿ ಈ ಒಂದು ಕಾಲೇಜು ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ಎಲ್ಲ ಕಾಲೇಜಿನ ನಿರ್ದೇಶಕ ಮಂಡಳಿಯವರಿಗೆ, ಅಧ್ಯಕ್ಷ ನಿರ್ದೇಶಕ ಮಂಡಳಿ. ನಂತರ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಕೃಷಿ ಸಾಧಕಿ ಕವಿತಾ ಉಮಾಶಂಕರ್ ಮಿಶ್ರಾ ಅವರು ಮಾತನಾಡಿ, ದೇಶದಲ್ಲಿ ರೈತರ ಸ್ಥಿತಿ ತುಂಬಾ ಶೋಚನೀಯವಾಗಿದ್ದು ರೈತರ ಪರವಾಗಿ ಪ್ರತಿಯೊಬ್ಬರೂ ನಿಲ್ಲಬೇಕು. ಯುವಕರು ಕೃಷಿಯಲ್ಲಿ ತೊಡಗಿಕೊಂಡು ತಂತ್ರಜ್ಞಾನವನ್ನು ಬಳಸಿಕೊಂಡು ಲಾಭದಾಯಕ ಕೃಷಿಯನ್ನು ರೈತರಿಗೆ ತಿಳಿಸುವ ಕಾರ್ಯಕ್ಕೆ ಯುವಕರು ಮಾಡಬೇಕು. ಇಂದು ನಾನು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಿಶ್ರ ಬೇಸಾಯ ಮಾಡುವ ಮೂಲಕ ಕೃಷಿಯಲ್ಲಿ ಲಾಭವನ್ನು ಕಂಡಿದ್ದೇನೆ. ರೈತರ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದರು. ಒಂದು ರೈತ ಒಂದು ಎಕರೆಯಿಂದ ಮಿನಿಮಮ್ ಹಿ ಕ್ಯಾನ್ ಗೆಟ್ 4-5 ಟನ್ಸ್. ಅದಕ್ಕೋಸ್ಕರ ನಾವು ಯಂಗ್ಸ್ಟರ್ಸ್
ಬರೀ ಒಂದು 10-15 ಸಾವಿರ ರೂಪಾಯಿಗೋಸ್ಕರ ಪುನಃ ಬೆಂಗಳೂರು ಬಾಂಬೆಗೆ ಹೋಗ್ತೀರಿ, ಅಲ್ಲಿ ಏಳಂದ್ರೆ ಹೇಳ್ತೀರಿ, ಕುಂದ್ರಂದ್ರೆ ಕುಂದಿರ್ತೀರಿ, ಕೆಲಸ ಮಾಡ್ತೀರಿ. ಅದ್ರ ಬದಲಿ ನಿಮ್ಮ ಹೊಲ ಮನೆಯಾಗ ಸ್ವಲ್ಪ ಮೆತ್ತಗಾದ್ರೂ ಪರವಾಗಿಲ್ಲ, ಒಂದೆರಡರಿಂದ 3 ವರ್ಷ ದುಡೀರಿ. ಯಾಕಂದ್ರೆ ಆಳಾಗಿ ದುಡಿದ್ರೆ ಅರಸನಾಗಿ ಉಣಬಹುದು ನೀವು, ಆ ನಿಟ್ಟೊಳಗೆ ನೀವು ಕೋಟಿಯೊಳಗೆ ಮಾತಾಡ್ಬೋದು. ಒಂದು ರೈತ ಇವತ್ತು ನಾನು ಒಂದು ಹುಡುಗಿ ಕರ್ಕೊಂಡು ಬಂದ ರೈತ ಏನಂತ ನೀ ಡ್ರಾ ಮಾಡಂದ್ರೆ ಅಕ್ಕಿ ಒಂದು ಹರಕ ದೋತ್ರ ಒಂದೆರಡು ಬಂಡ್ಯಾಗ ಅಡ್ಡಾಡುವಂತ ರೈತನಿಗೆ ಡ್ರಾ ಮಾಡ್ತಾಳ. ಈಗ ನಾವು ಈ ಫ್ರೆಶ್ ಇದ್ರೊಳಗೆ ಏನು ಬರಿತೀವಿ ಅದು ಕಡಿತನ ಇರ್ತದೆ. ತನ್ನ ನಿಮ್ಮ ತಂದೆ ತಾಯಿ ಬಹಳಷ್ಟು ಆಸೆ ಇಟ್ಕೊಂಡು ತನ್ನನ್ನ ತಾನ ಮೆತ್ತಗೆ ಮಾಡಿ ನಿಮಗೆ ಮೇಲೆ ಎತ್ತಕತ್ತಾರೆ, ಅದೆಲ್ಲರಿಗೂ ನಿಮಗೆ ಗೊತ್ತೈತೆ. ಅದಕ್ಕೆ ಈ ಒಂದು 2 ವರ್ಷ ಸ್ಪೆಷಲಿ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ದಟ್ ಈಸ್ ದ ವೆರಿ ಕ್ರುಷಲ್ ಪೀರಿಯಡ್ ಇನ್ ಆಲ್ ಸ್ಟೂಡೆಂಟ್ಸ್ ಲೈಫ್. ಯಾಕಂದ್ರೆ ಇವತ್ತು ನಿಮಗೆ ನೋಡಿ ನಾನು ಸೆಕೆಂಡ್ ಪಿ ಯು ಸಿ ಇದ್ದಾಗ ನನ್ನ ನೆನಪು ಬರ್ತದೆ. ಯಾಕಂದ್ರೆ ಎಲ್ಲಾ ದಿನಗಳನ್ನ ವಾಪಸ್ ತಗೊಂಡ್ಬರ್ಬೋದು, ಆ ದಿನಗಳನ್ನು ವಾಪಸ್ ತಗೊಂಡ್ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇವತ್ತು ನಾನು ರಾಷ್ಟ್ರ ಪ್ರಶಸ್ತಿ ಪಡೀಲಿಕ್ಕೆ ಕಾರಣ ನನ್ನ ಗುರುಗಳು, ನನ್ನ ತಂದೆ ತಾಯಿ. ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಿಯಾಳ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ, ಕಳಿಂಗ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಬೆಟ್ಟದೂರು, ನಿರ್ದೇಶಕ ಚಂದ್ರಶೇಖರ್, ಡಾಕ್ಟರ್ ರಾಜಶೇಖರ್, ಶರಣಬಸವ ನೀರ್ಮಾನ್ವಿ, ಬಸವರಾಜ್, ಬಿವಿ ರೆಡ್ಡಿ, ಬಿವಿಎನ್ ರೆಡ್ಡಿ, ಶಿವಪ್ಪ ಗೌಡ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಇದ್ದರು. ಒಂದು ಜೋರಾದ ಚಪ್ಪಾಳೆ ಅವರ ಒಂದು ಸಾಧನೆಗೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೌರಿ ಲಂಕೇಶ್ ಅನ್ನು ಹತ್ಯೆಗೈದ ಕೋಮುವಾದಿ ಸಂಘಟನೆಗಳನ್ನು ನಿಷೇಧಿಸಲು ಒತ್ತಾಯಿಸಿ ಸಿಂಧನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಡಿವೈಎಸ್ಪಿ ಶ್ರೀಧರ್ ಮಾಳಿಕೇರ್ ಸೇವೆ ಅನನ್ಯ, ಎಸ್ಪಿ ಕಿಶೋರ್ ಬಾಬು. ಹಿಂದಿನ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳ ಸ್ಥಗಿತ, ಸಚಿವ ನಾಡಗೌಡರ ಸೂಚನೆಗೆ ವಿರೂಪಾಕ್ಷಪ್ಪ ಗರಂ. ಲಾರಿಗಳ ಮುಖಾಮುಖಿ ಡಿಕ್ಕಿ, ಉರಿಯುತ್ತಿರುವ ಜ್ವಾಲೆಗೆ ಚಾಲಕರಿಬ್ಬರ ಸಜೀವ ದಹನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ಒಂದೇ ನಿಮ್ಮೊಂದಿಗೆ ದೇವಿಕಾ ಚನ್ನಬಸವ.